ಬಿಜೆಪಿಯಲ್ಲಿ ಹಲವರು ಬೇಜಾರಲ್ಲಿರೋದು ನಿಜ. ಹಾಲಿ ಶಾಸಕರ ಜೊತೆ ಕೆಲ ಮಾಜಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಘರ್ ವಾಪಸಿ ಬಗ್ಗೆ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಸೋತವರು ಕಾಂಗ್ರೆಸ್ ಇರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಸಾಕಷ್ಟು ಮಂದಿ ಬಿಜೆಪಿಯಿಂದ ಬರುವ ಸಂಭವ ಇದೆ. 13 ರಿಂದ 14 ಮಾಜಿಗಳು ಬರ್ತಾರೆ ನೋಡಿ. ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ ಕುಲಕರ್ಣಿ. ಹಾಲಿ ಶಾಸಕರ ಮಾಹಿತಿ ನನಗಿಲ್ಲ. ಸುಮಾರು 14 ರಿಂದ 15 ಜನ ಬಿಜೆಪಿಯಿಂದ ಬರೋರಿದ್ದಾರೆ. ಅದರಲ್ಲಿ ಮಾಜಿಗಳು ಇದ್ದಾರೆ, ಹಾಲಿಗಳು ಇದ್ದಾರೆ. ಅದರ ನನಗೆ ಖಚಿತ ಮಾಹಿತಿ ಇಲ್ಲ. ಇದು ವಿಜಯಪುರದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೇಳಿರುವಂತ ಸ್ಫೋಟಕ ಹೇಳಿಕೆ ನೋಡಿ. ಅಂದ್ರೆ ಈಗ ವಿನಯ್ ಕುಲಕರ್ಣಿ ಧಾರವಾಡದ ಎಂಎಲ್ಎ ಆಗಿರೋದ್ರಿಂದಾಗಿ ಆ ಭಾಗದಲ್ಲೂ ಕೂಡ ಬಿಜೆಪಿಗೆ ಈ ಬಾರಿ ಹೀನಾಯ ಸೋಲಾಗಿದೆ. ಸೋತಂತವರು ಕೂಡ ಅವರ ಸಂಪರ್ಕದಲ್ಲಿ ಇರಬಹುದು, ಅವರಿಗೂ ಕೂಡ ಮಾಹಿತಿ ಇರಬಹುದು ಅವರದೇ ಆದಂತ ಕೆಲವೊಂದಿಷ್ಟು ಸೋರ್ಸ್ಗಳ ಪ್ರಕಾರ. ಬಟ್ ಯಾರು ಅಂತ ಗೊತ್ತಿಲ್ಲ, ಬರುವ ಸಂಭವ ಇದೆ ಅಂತ ಹೇಳಿದ್ದಾರೆ. ಬರೇ ಸಿಟ್ಟಿಂಗ್ ಎಂಎಲ್ಎ ಅಷ್ಟೇ ಅಲ್ಲ, ಹಲವಾರು ಮಂದಿ ಎಕ್ಸ್ ಎಂಎಲ್ಎಗಳು ಕೂಡ ಹೋದ ಬಾರಿಗೆ ಏನು ನಿಂತು ಡಿಫೀಟ್ ಆದಂಥ ಎಂಎಲ್ಎಸ್ ಅದಾರ, ಅವರು ಕೂಡ ಹಲವಾರು ಮಂದಿ ನಮ್ಮ ಪಕ್ಷ ಸೇರಕ್ಕೆ ಈಗಾಗಲೇ ತುದಿಗಾಲ ಮ್ಯಾಗ ನಿಂತಾರೆ. ಸಾಕಷ್ಟು ಮಂದಿ ಬರುವಂಥ ಸಂಭವಗಳು ಕೂಡ ಅದ. ಬರ್ಬೋದು ಅರ 13-14 ಜನ ಆಲ್ರೆಡಿ ಇದ್ದಾರೆ. ಸಿಟ್ಟಿಂಗ್ ಇದ್ದವ್ರು ಏನಾದ್ರಲ್ಲ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ. ಎಕ್ಸ್ ಎಂಎಲ್ಎಸ್ ರಗಡ್ ಮಂದಿ ಬಂದು ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಅಪ್ರೋಚ್ ಆಗ್ಯಾರ, ಹಂಗಾಗಿ ಬರುವಂಥ ಸಾಧ್ಯತೆಗಳು.